ವಿಶ್ರಾಂತಿ. ಕಾಲುಗಳನ್ನು ಎಡಗಾಲನ್ನು ಮುಂದಕ್ಕೆ ಬಿಡೋಣ, ಅನಂತರ ಎಡಗಾಲನ್ನು ಬಲಗಾಲು ಮತ್ತು ಎಡಗಾಲನ್ನು ಮುಂದೆನೆ ಇಟ್ಕೊಂಡು ತಾಡಾಸನ ಸ್ಥಿತಿ. ಮೊದಲಿಗೆ ಸೂಕ್ಷ್ಮ ವ್ಯಾಯಾಮಗಳು. ಸೂಕ್ಷ್ಮ ವ್ಯಾಯಾಮ ಅಂದರೆ ಬಲಗಾಲನ್ನು ಮೇಲೆ ಹಾಕ್ಕೊಳ್ಳಿ, ಬಲಗೈಯಿಂದ ಕೈ ಮುಂದೆ ಇಟ್ಕೊಳ್ಳಿ, ಎಡಗೈಯನ್ನು ಹಿಂದೆ ಇಟ್ಕೊಳ್ಳಿ, ಹಿಂಗೆ ನಿಧಾನ ತಿರುಗಿಸುತ್ತ ರಿವರ್ಸ್. ರಿಲ್ಯಾಕ್ಸ್. ಅನಂತರ ಎರಡು ಕೈಗಳನ್ನು ಮಂಡಿ ಮೇಲೆ ಕೈ ಇಟ್ಕೊಳ್ಳಿ, ನಿಧಾನವಾಗಿ ನೆಲಕ್ಕೆ ಒತ್ತುತ್ತಾ ನಿಧಾನವಾಗಿ ಮಾಡಬೇಕು. ಮಾಡುವಾಗ ಈ ಮಸಲ್ಸು, ಥೈ ಮಸಲ್ಸ್ ಎಲ್ಲ ಬಿಗಿತನ ಕೊಡ್ತದೆ, ಕಾಪ್ ಮಸಲ್ಸು ಎಲ್ಲದು ಒಳ್ಳೆಯ ವ್ಯಾಯಾಮ ಸಿಗ್ತಿರ್ಲಿ. ಆನಂತರ ಎರಡು ಕೈಗಳನ್ನು ಮಂಡಿ ಕೆಳಭಾಗದಲ್ಲಿ ಇಟ್ಕೊಳ್ಳೋಣ, ಮಂಡಿಯನ್ನು ಮುಖ ತಾರಿಸೋಣ, ರಿಲ್ಯಾಕ್ಸ್. ಈ ಮಾಡುವಾಗ ಈ ಹೊಟ್ಟೆ ಭಾಗಕ್ಕೆ ಕೆಲವು ಹೊಟ್ಟೆ ಭಾಗದಲ್ಲಿ ಒಳ್ಳೆಯ ವ್ಯಾಯಾಮ ಸಿಗ್ತದೆ. ನಿಮಗೆ ಸಕ್ಕರೆ ಕಾಯಿಲೆಗೂ ಒಳ್ಳೆಯ ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಇದಾಗ್ತದೆ, ಪಂಪ್ ಆಗ್ತದೆ. ಆನಂತರ ಮುಂದಿನ ಕಾಲು, ಅದೇನಂತರ ಎಡಗಾಲನ್ನು ಬೆಂದ ಕತ್ತು ನೇರೆ ಇಟ್ಕೋಬೇಕು, ಇಲ್ಲಿನ ನಿರ್ತರಿಸ್ಬೇಕು ನಿಧಾನವಾಗಿ. ಮತ್ತೆ ರಿವರ್ಸ್, ಎಡಮುಖವಾಗಿ ರಿಲ್ಯಾಕ್ಸ್. ಅನಂತರ ಎರಡು ಕೈಯನ್ನು ಮಂಡಿ ಮೇಲೆ ಕೈ ಇಟ್ಕೊಳ್ಳಿ, ನಿಧಾನವಾಗಿ ಎಷ್ಟು ಆಗುತ್ತೋ ಅಷ್ಟು ನಿಧಾನವಾಗಿ ಮಾಡಬೇಕು ಇದನ್ನು ವ್ಯಾಯಾಮ. ಎರಡು ಕೈಗಳನ್ನು ಈಗ ಇಟ್ಕೊಳ್ಳೋಣ, ಮಂಡಿಯ ಮುಖ ತಾರಿಸೋಣ, ರಿಲ್ಯಾಕ್ಸ್. ಎರಡು ಕಾಲನ್ನು ಬಿಡಿ, ನಿಧಾನವಾಗಿ. ಮತ್ತೆ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯೋಣ, ರಿಲ್ಯಾಕ್ಸ್. ನೆಕ್ಸ್ಟ್ ಮುಂದಿನ ಆಸನ ಬದ್ಧ ಕೋನಾಸನವನ್ನು ಮಾಡೋಣ. ಬಲಗಾಲನ್ನು ಮಡಚಿ, ಆನಂತರ ಎಡಗಾಲನ್ನು ಒಳಗೆ ತಗೊಳ್ಳಿ, ಎರಡು ಕಾಲುಗಳನ್ನು ಬಲಭಾಗದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕಾಲನ್ನು ಒಳಗೆ ತಗೊಳ್ಳಿ, ಎರಡು ಕೈಗಳನ್ನು ಕಾಲಿನ ಕೆಳಭಾಗದಲ್ಲಿ ಇಡುತ್ತಾ, ಎರಡು ಕೈಗಳನ್ನು ತೊಡೆ ಭಾಗದಲ್ಲಿ ಸ್ವಲ್ಪ ಅದುಮುತ್ತಾ ಕೆಳಗಡೆ ನಿಧಾನ ಉಸಿರನ್ನು ತಗೊಳ್ಳಿ, ನಿಧಾನ ಉಸಿರನ್ನು ಬಿಡುತ್ತಾ ಉಸಿರನ್ನು ತಗೊಳುತ್ತಾ ಉಸಿರನ್ನು ಬಿಡುತ್ತಾ ನೇರವಾಗಿ ಐದು ಬಾರಿಯನ್ನು ಉಸಿರನ್ನು ಮಾಡಬೇಕು. ನಿರಂತರವಾಗಿರಬೇಕು ಉಸಿರಾಟವನ್ನು, ದೀರ್ಘವಾಗಿರಲಿ. ನಿಧಾನದ ಉಸಿರಾಟ, ಆಳವಾದ ಉಸಿರಾಟ, ದೀರ್ಘವಾದ ಉಸಿರಾಟವನ್ನು ಆಡಿ ಎಷ್ಟು ಸಾಧ್ಯವತ್ತೋ ಅಷ್ಟೊತ್ತು ಅಲ್ಲೇ ಇರಬೇಕು ನಾವು. ತಲೆಯನ್ನು ಮೇಲೆ ಕತ್ತಿ ನಿಧಾನವಾಗಿ ಉಸಿರು ಬಿಡುತ್ತಾ, ನಿಧಾನ ಉಸಿರು ಬಿಡುತ್ತಾ ನಿಧಾನ ಎಷ್ಟಾಗುತ್ತೋ ಅಷ್ಟು ಮುಂದಿನ ಬಾಗಿ ಹಾಗೆ ನಿಧಾನ ಮೇಲೆ ಬರುತ್ತಾ ಬೆನ್ನು ಕತ್ತುಗಳನ್ನು ನೆರೆಟ್ಟಿರಿ, ನಿಧಾನವಾಗಿ ಬಲಗಾಲನ್ನು ಮುಂದೆ, ಅನಂತರ ಎಡಗಾಲನ್ನು ವಿಶ್ರಾಂತಿ. ಇದು ಉಪಯೋಗಗಳು ಏನಂದರೆ, ಸೊ ವಾಟ್ ಇಸ್ ದ ಬೆನಿಫಿಟ್, ಗರ್ಭಕೋಶಕ್ಕೆ, ಹೆಣ್ಮಕ್ಳು ಸಂಬಂಧಪಟ್ಟ ಗರ್ಭಕೋಶಕ್ಕೆ, ಅನಂತರ ಕೆಳಭಾಗದಲ್ಲಿ ಮೇಲಭಾಗದಲ್ಲಿ ಆಗುವಂಥ ಎಲ್ಲ ಕಾಯಿಲೆಗಳಿಗೆ ಸಂಪೂರ್ಣ ನಿವಾರಣೆ ಆಗ್ತದೆ. ಅನಂತರ ಮುಂದಿನ ಆಸನ ಬಲಗಾಲನ್ನು ಮಡಚಿಕೊಳ್ಳೋಣ, ಬಲಗಾಲನ್ನು ಮಡಚುತ್ತಾ ಬಲಗೈನ ನಿಧಾನ ಕೈಗಳ ಮೇಲೆ ಕಟ್ಟಿ, ಬಲಗೈಯಿಂದ ಬಲಗಾಲಿಗೆ ಈಗ ಸುತ್ತಕೊಳ್ಳಿ, ನಿಧಾನವಾಗಿ ತಲೆಯನ್ನು ಮೇಲೆ ಕಟ್ಟಿ ಉಸಿರನ್ನು ತಗೊಳುತ್ತಾ ಉಸಿರಲ್ಲಿ ಬಿಡುತ್ತಾ ನಿಧಾನವಾಗಿ ಉಸಿರಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದೇ ಉಸಿರಾಟದಲ್ಲಿ
ಉಸಿರು ಹೊರಗಾಕುತ್ತಾ ಹಾಕುತ್ತಾ ಮುಂಜಾನವಾಗಿ ಇಲ್ಲಿ ಉಸಿರಾಡಿಸ್ಬೇಕು ದೀರ್ಘವಾಗಿ 5 ಬಾರಿ ಉಸಿರಾಡುತ್ತಾ ನಮ್ಮ ದೇಹದ ಬದಲಾವಣೆ ಗಮನಿಸುತ್ತಾ ಉಸಿರಾಟ ಕಡೆ ಗಮನಿಸುತ್ತಾ ನಿಧಾನ ಉಸಿರನ್ನು ತಗೊಳ್ಳುತ್ತಾ ನಿಧಾನಕ್ಕೆ ಬರುತ್ತೆ ಆದಷ್ಟು ರಿಲ್ಯಾಕ್ಸ್ ವಿಶ್ರಾಂತಿ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯೋಣ. ಅನಂತರ ಎಡಗಾಲನ್ನು ಮಡಿಚೋಣ. ಎಡಗೈ ನಿಧಾನ ತಗೊಳುತ್ತಾ ಉಸಿರನ್ನು ತಗೊಳುತ್ತಾ ನಿಧಾನಕ್ಕೆ ಉಸಿರನ್ನು ಬಿಡುತ್ತಾ ಎರಡು ಕೈಗಳನ್ನು ಜೋಡಿಸ್ಕೊಳ್ಳಿ. ಇಲ್ಲಿ ಬೆನ್ನು ಕತ್ತು ಮೇಲೆ ಇಟ್ಟಿರಿ. ಉಸಿರನ್ನು ತಗೊಳುತ್ತಾ ತಲೆಯನ್ನು ಮೇಲೆ ಕೆತ್ತಿ ನಿಧಾನ ಉಸಿರನ್ನು ಹೊರಗಾಕುತ್ತಾ ನಿಧಾನ ಮುಂದಾಗಿ ನಿಧಾನ ಉಸಿರನ್ನು ತಗೊಳುತ್ತಾ ನಿಧಾನ ಬರಬೇಕು. ವಿಶ್ರಾಂತಿ ಬಲಗೈನ ಬಿಡಿ, ಅನಂತರ ಎಡಗೈನ ವಿಶ್ರಾಂತಿ ಸಂಪೂರ್ಣ ವಿಶ್ರಾಂತಿ ಸ್ಥಿತಿ ಬನ್ನಿ. ತಾಡಾಸನ ಸ್ಥಿತಿಗೆ ಬರಬೇಕು ಇಲ್ಲಿಗೆ. ಅನಂತರ ದೀರ್ಘವಾದ ಉಸಿರಾಟವನ್ನು ಆಡೋಣ. ಈ ಆಸನ ಮಾಡುವಾಗಿಂದ ಸಕ್ಕರೆ ಕಾಯಿಲೆಯನ್ನು ನಿವಾರಣೆಗಿಟ್ಕೋಬೋದು, ಕಡಿಮೆ ಆಗ್ತದೆ. ಆನಂತರ ಮೂತ್ರಕೋಶಕ್ಕೂ ಒಳ್ಳೆ ಆಸನವಾಗಿ ಲಾಭಗಳಿದೆ. ಮುಂದಿನ ಆಸನಕ್ಕೆ ಹೋಗೋಣ. ಪಶ್ಚಿಮೋತ್ತನಾಸನ. ಪಶ್ಚಿಮೋತ್ತನಾಸನ ಅಂದರೆ ಕಾಲುಗಳು ಜೋಡಿಸ್ಕೋಬೇಕು ನಿಧಾನವಾಗಿ. ಒಂದು ದೀರ್ಘವಾಗಿ ಉಸಿರಾಟವನ್ನು ಆಡೋಣ. ದಂಡಾಸನ ಅಂತ ಈ ಪೊಸಿಷನ್ ಮಾಡಿ, ದಂಡಾಸನ ಸಿಟ್ಟಿಂಗ್ ಪೊಸಿಷನ್ಲಿ ಮೊದಲನೇ ಆಸನ ದಂಡಾಸನ ಕುಳಿತೇ ಮಾಡಬೇಕು ಎಲ್ಲರು. ಪಶ್ಚಿಮೋತ್ತನಾಸನವನ್ನು ಮಾಡೋಣ. ವಾನ್ ಕೈಗಳು ಎತ್ತುತ್ತಾ ನಿಧಾನವಾಗಿ ಕೈಗಳು ಬಿಗಿ ಮಾಡುತ್ತಾ ಮೇಲ್ಗಡೆ ಉಸಿರನ್ನು ತಗೊಳ್ಳಿ. ಒಂದು 2-3 ಬಾರಿ ಉಸಿರಾಟ. ನಿಧಾನ ಉಸಿರನ್ನು ಹೊರಗಾಕುತ್ತಾ ಎರಡು ಕೈಗಳನ್ನು ಕಾಲಿನ ಪಕ್ಕದಲ್ಲಿ ಇಟ್ಕೊಳ್ಳಿ. 3 ನಿಧಾನ ಉಸಿರನ್ನು ತಗೊಳುತ್ತಾ ಇಷ್ಟಾಗುತ್ತೋ ಅಷ್ಟು ಮೇಲೆ ಕೆತ್ತಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ನಿಧಾನ ಉಸಿರನ್ನು ತಗೊಳುತ್ತಾ ಕೈಗಳು ಬಿಗಿತ ಮಾಡಿ ರಿಲ್ಯಾಕ್ಸ್ ಸಂಪೂರ್ಣ ವಿಶ್ರಾಂತಿ ಸಿದ್ಧಿ ಬನ್ನಿ. ವಿಶ್ರಾಂತಿ ನೇರವಾಗಿ ಕುಳಿತುಕೊಳ್ಳಿ. ಅನಂತರ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಕುತ್ಕೋಬೋದು. ಕೈಗಳನ್ನು ಅಗಲ ಮಾಡಿ ಕೈಗಳನ್ನು ಎರಡು ಕೈಯಿಂದ ಹಿಂದೆ ತಗೊಳ್ಳಿ. ತಲೆಯನ್ನು ಮೇಲೆ ಕೆತ್ತಿ ಉಸಿರಾಡಿಸಿ. ಇದು ಸಂಪೂರ್ಣ ವಿಶ್ರಾಂತಿ ಪೂಜೆ ಆಸನ. ಕಾಲುಗಳು ಜೋಡಿಸ್ಕೊಳ್ಳಿ. ಈ ಆಸನ ಮಾಡುವಾಗಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚು ಮಾಡುತ್ತದೆ. ಹೊಟ್ಟೆಯ ಭಾಗದಲ್ಲಿ ಇರುವ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ನಿವಾರಣೆ ಆಗ್ತದೆ. ಆಮೇಲೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ ಆಸನ ಮಾಡುವಾಗ. ಮತ್ತು ಕಾಲಿನ ನರಗಳಿಗೆ ಕಾಯಿನ ಸ್ನಾಯುಗಳಿಗೆ ಒಳ್ಳೆಯ ಲಾಭವಾಗಿದೆ ಈ ಆಸನಗಳು. ಮುಂದಿನ ಆಸನ ಮಾಡೋಣ. ಉಸಿರಾಟದ ಸಂಬಂಧಪಟ್ಟ ಆಸನಗಳು ಇವತ್ತು ಮಾಡೋಣ. ಉಸಿರಾಟ ಸಂಬಂಧಪಟ್ಟಂದರೆ ಬ್ರಾಂಕೆಟಿಕ್ ಆಸ್ಮೆಟಿಕ್, ಉಸಿರಾಟದ ಕೆಮ್ಮು ದಮ್ಮು ಅಲರ್ಜಿ ಅಂತ ಕಾಯಿಲೆಗಳಿಗೆ ಒಳ್ಳೆಯ ರಾಮಬಾಣುವಂಥ ಆಸನ ಇದು. ಮಾಡೋಣ. ನಿಂತು ಮಾಡೋದನ್ನಾಗಿ ಮಲ್ಲಿಗೆ ಮಾಡೋಣ. ಆಸನಗಳನ್ನು ನೋಡೋಣ. ಒಳ್ಳೆ 2-3 ಆಸನಗಳನ್ನು ಮಾಡೋಣ.